ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಟು ನಿಮ್ಮ ಮನೆ ತುಳಸಿ ಚಾನೆಲ್ ಫ್ರೆಂಡ್ಸ್. ಇವತ್ತು ಏನು ರೆಸಿಪಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೇ ಫ್ರೆಂಡ್ಸ್. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಂಬಿಡೋಣ ಬನ್ನಿ. ಮೊದಲಿಗೆ ಬಂದು ನೆಲ್ಲಿಕಾಯಿ ಸಣ್ಣಕ್ಕೆ ಉದ್ದುದ್ದ ಹಚ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ತುರಿದಿರೋ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕಲ್ಲುಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೆಲ್ಲಿಕಾಯಲ್ಲಿ ಬಂದು ವಿಟಮಿನ್ ಸಿ ಇದೆ, ಆ್ಯಂಡ್ ಅದರಲ್ಲಿ 5 ತರಹ ರಸಗಳು ತುಂಬಿದೆ. ಇದು ಬಂದು ಮೆಮೊರಿ ಪವರ್ಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ, ಅದೇ ತುರಿದಿರೋ ಕೊಬ್ಬರಿ ಅರ್ಧ ಚಿಪ್ ಹಾಕ್ಕೊಂಡಿದ್ದೀನಿ, ಮತ್ತು 4-5 ಹಸಿಮೆಣಸಿನ್ಕಾಯಿ, ನೀವು ಖಾರ ಜಾಸ್ತಿ ಬೇಕೋ ಇನ್ನೊಂದೆರಡು ಹಾಕ್ಕೊಳ್ಳಿ, ಮತ್ತು ಕಲ್ಲುಪ್ಪು ಹಾಕೋತಾ ಇದ್ದೀನಿ ನಾನು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಇದೆಲ್ಲನೂ ಇವಾಗ ತರಿ ತರಿಯಾಗಿ ರುಬ್ಕೊಳ್ಳಿ ಫ್ರೆಂಡ್. ಬೇಕು ಅಂದರೆ 1/4 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ಬಾಣಲೆ ಇಟ್ಬಿಟ್ಟು ಅದರಲ್ಲಿ 1-4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ 1/4 ಟೇಬಲ್ಸ್ಪೂನ್ ಸಾಸಿವೆ ಹಾಕಬೇಕು. ಆಮೇಲೆ ಕಡಲೆಕಾಯಿ ಬೀಜ ಬಂದು ನಾನು 1-3 ಹಿಡಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ನೀವು ನಿಮಗೆ ಜಾಸ್ತಿ ಆಯಿತು ಅಂದರೆ 2 ಹಿಡಿ ಕಡಲೆಕಾಯಿ ಬೀಜ ತೊಗೊಳ್ಳಿ ಫ್ರೆಂಡ್. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ. 1/2 ಟೇಬಲ್ಸ್ಪೂನ್ ಉದ್ದಿನಬೇಳೆ ಹಾಕೋತಾ ಇದ್ದೀನಿ, ಆಮೇಲೆ 1/2 ಟೇಬಲ್ಸ್ಪೂನ್ ಕಡಲೆಬೇಳೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ 10-15 ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಇದನ್ನು ಫ್ರೈ ಆದಮೇಲೆ 1/4 ಚಮಚದಷ್ಟು ಅರಿಶಿನ ಹಾಕೋಬೇಕು. ನೋಡಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇದನ್ನು ಸ್ವಲ್ಪ 1 ನಿಮಿಷ ಫ್ರೈ ಮಾಡಿಕೊಂಡು ನಾವಿವಾಗ ರುಬ್ಬಿರೋ ಬೆಟ್ಟದ ನೆಲ್ಲಿಕಾಯಿ, ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು ಎಲ್ಲ ಹಾಕಿ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇವಾಗ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ಈ ಥರ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಚಿತ್ರಾನ್ನ ಕಲಸ್ಕೊಂಡು ತಿನ್ನಬೇಕಂದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಅದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇದೆ ಅಂದ್ಬಿಟ್ಟು, ಅಷ್ಟು ಕಹಿನೂ ಅನಿಸಲ್ಲ. ಮತ್ತು ನೋಡಿ ಥರ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಸ್ಟೌವ್ ಸಿಮ್ಮಲ್ಲೇ ಇರಲಿ ಫ್ರೆಂಡ್ 1 ನಿಮಿಷ. ಅದೇ ಅನ್ನ ಹಾಕ್ಕೊಂಡು ಸುಮ್ಮನೆ ಹಾಗೆ ಮೇಲ್ಮೇಲೆ ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ರೆ ಮುದ್ದೆ ಥರ ಇರುತ್ತೆ, ಉದುರುದ್ರಾಗಿ ಬೇಕು ಅಂದರೆ ಸುಮ್ಮನೆ ಆ ಥರ ಕಲಸಿ 1-2 ನಿಮಿಷ ಇಟ್ಬಿಟ್ಟು ಸ್ಟೌವ್ ಆಫ್ ಮಾಡಿಬಿಡಿ. ಆಮೇಲೆ ನೀಟಾಗಿ ಕಲಿಸ್ಕೊಡಿ ಫ್ರೆಂಡ್. ಆವಾಗ ಬಿಡಿ ಬಿಡಿಯಾಗಿ ಬಿಸಿ ಬಿಸಿಯಾಗಿ ತಿನ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ. ಅದು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್. ನೀವು ಕೂಡ ಟ್ರೈ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ಚಿತ್ರಾನ್ನ ಎಷ್ಟು ಯೂಸ್ಫುಲ್ ಇದೆ ಹೆಲ್ತ್ಗೆ ಅಂತ ಅಂದ್ಬಿಟ್ಟು ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಫ್ರೆಂಡ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗ್ ಜೊತೆಗೆ ಮೀಟ್ ಆಗೋಣ.